ನಿಮಗೆ ಬಹಳ ಬೇಗ ದಣಿವಾಗುತ್ತದೆಯೇ? ನೀವು ಮಾಡುವ ಕೆಲಸದಲ್ಲಿ ನಿರಾಸಕ್ತಿ ಮೂಡುತ್ತದೆಯೇ? ಮೈಯಲ್ಲಿ ಶಕ್ತಿಯ ಕೊರತೆ ಇರುವಂತೆ ಭಾಸವಾಗುತ್ತಿದೆಯೇ? ಏನೇ ಕೆಲಸ ಮಾಡಲಿಕ್ಕೂ ಉಲ್ಲಾಸವಿಲ್ಲದಂತೆ ಅನಿಸುತ್ತಿದೆಯೇ? ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಡಕಾಗುತ್ತಿದೆಯೇ? ಚಿಂತಿಸಬೇಡಿ, ಈ ಸಮಸ್ಯೆ ನಿಮ್ಮದು ಮಾತ್ರ ಅಲ್ಲ. ಒಂದು ಅಂದಾಜಿನ ಪ್ರಕಾರ 10ರಲ್ಲಿ 6 ಮಂದಿ ಆಗಾಗ ಇಂತಹ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ. ನೀವು ಕಾರ್ಮಿಕರೇ ಆಗಿರಬಹುದು, ನೌಕರರೇ ಆಗಿರಬಹುದು, ಇಲ್ಲ ಒಬ್ಬ ಗೃಹಿಣಿಯೇ ಆಗಿರಬಹುದು. ಇಂತಹ ಸಮಸ್ಯೆ ಎದುರಾದಾಗ ಒಂದು ರೀತಿಯ ಆತಂಕ ಮೂಡಿಬಿಡುತ್ತದೆ. ಹೀಗಾದರೆ ಹೇಗಪ್ಪ ಬದುಕು ಎಂಬ ಚಿಂತೆ ಮೂಡಿಬಿಡುತ್ತದೆ. ಈ ಸಮಸ್ಯೆಯ ಕಾರಣದಿಂದಾಗಿ ಅನೇಕರು ತಮ್ಮ ವೃತ್ತಿಯಿಂದ ಹೊರದಬ್ಬಲ್ಪಡುತ್ತಾರೆ. ಇನ್ನು ಕೆಲವರು ಆಲಸಿ ಎಂಬ ಹಣೆಪಟ್ಟಿ ಕಟ್ಟಿಸಿಕೊಂಡು ಮೂಲೆಗುಂಪಾಗಬೇಕಾಗುತ್ತದೆ. ಈ ಸಮಸ್ಯೆಗೆ ಕೆಲವೇ ಕ್ರಮಗಳಿಂದ ಪರಿಹಾರ ಕಂಡುಕೊಳ್ಳಬಹುದು ಎಂಬುದೇ ಸಂತೋಷದ ಸಂಗತಿ. ನಿಮ್ಮ ದೇಹ ದುರ್ಬಲವಾಗುತ್ತಿದೆಯೇ? ಕೆಲಸ ಮಾಡುವಾಗ ನಿದ್ದೆ ಬರುತ್ತದೆಯೇ? ಆಗಾಗ ಮಲಗಬೇಕೆಂದಿರುತ್ತದೆಯೇ? ಎಲ್ಲರಂತೆ ಲವಲವಿಕೆಯಿಂದಿರುವುದು ಸಾಧ್ಯವಾಗುತ್ತಿಲ್ಲವೇ? ಏನೂ ಮಾಡಲು ಮನಸ್ಸು ಬರಲ್ಲ ಎಂಬ ಭಾವನೆ ಮೂಡಿದ್ದರೆ ನೀವು ಮಾಡಬೇಕಾದ್ದು ಇಷ್ಟೇ. ಬೆಳಗಿನ ಉಪಾಹಾರವನ್ನು ತಪ್ಪದೇ ಸೇವಿಸಿ. ಪೌಷ್ಟಿಕಾಂಶವಿರತಕ್ಕಂಥ ಆಹಾರವನ್ನೇ ಉಪಾಹಾರವನ್ನಾಗಿ ತಿನ್ನಿ. ನಿಮಗೆ ಹೊಟ್ಟೆ ಹಸಿವಿಲ್ಲವೆಂದು ಬೆಳಗಿನ ಉಪಾಹಾರದಿಂದ ತಪ್ಪಿಸಿಕೊಳ್ಳಬೇಡಿ. ಬೆಳಗಿನ ಉಪಾಹಾರ ದಿನದ ಅತ್ಯಂತ ಮುಖ್ಯ ಆಹಾರ. ದಿನವಿಡೀ ಪ್ರತಿ 3ರಿಂದ 4 ಗಂಟೆಗೊಮ್ಮೆ ತಪ್ಪದೆ ಒಂದಿಷ್ಟು ಆಹಾರ ಸೇವಿಸಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಶಕ್ತಿಯ ಅವಶ್ಯಕತೆ ಇರುತ್ತದೆ. ಶಕ್ತಿಯ ಮೂಲ ಆಹಾರ. ನಾರು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ಗಳಿರುವ ಆಹಾರ ಸ್ವೀಕರಿಸಿ. ಕೊಬ್ಬಿನಾಂಶವು ಅವಶ್ಯವಿರುವಷ್ಟು ನಿಮ್ಮ ಆಹಾರದಲ್ಲಿರುವಂತೆ ನೋಡಿಕೊಳ್ಳಿ. ಯಥೇಚ್ಛವಾಗಿ ನೀರು ಕುಡಿಯಿರಿ. ನೀರಿನಿಂದ ನಿಮ್ಮ ದೇಹದ ತಾಪಮಾನ ಸಮತೋಲನವಾಗಿರುತ್ತದೆ. ಒಮೇಗಾ 3 ಅಂಶವುಳ್ಳ ಆಹಾರವನ್ನು ನಿಮ್ಮ ಪಥ್ಯದಲ್ಲಿ ಸೇವಿಸಿ. ಒಮೇಗಾ 3 ನಿಮ್ಮ ಮಸಲ್ಸ್ ಮತ್ತು ನಿಮ್ಮ ಮೆದುಳಿಗೆ ಬೇಕಾದ ಶಕ್ತಿ ಸಿಗುತ್ತದೆ. ನಿಮಗೆ ಕಾಫಿ ಕುಡಿಯುವ ಅಭ್ಯಾಸವಿದ್ದರೆ ಒಮ್ಮೊಮ್ಮೆ ಒಂದಿಷ್ಟು ಕಾಫಿ ಸೇವಿಸಿದರೆ ನಿಮ್ಮ ದೇಹದಲ್ಲಿ ಹುರುಪು ಮೂಡುತ್ತದೆ. ಕಾಫಿಯಲ್ಲಿರುವ ಕೆಫೇನ್ ಅಂಶ ಈ ಕೆಲಸ ಮಾಡುತ್ತದೆ. ಮಧ್ಯಾಹ್ನದ ಊಟ ಮಾಡಿದ ನಂತರ 1/4 ಗಂಟೆಯಲ್ಲಿ 1 ಕಪ್ ಕಾಫಿ ಕುಡಿದರೆ ತೂಕಡಿಕೆಯನ್ನು ದೂರವಿಡಬಹುದು. ಸುಸ್ತಾದಾಗ ಅಥವಾ ನಿದ್ದೆ ಬಂದಂತಾದಾಗ ಮುಖಕ್ಕೆ ನೀರು ಸಿಂಪಡಿಸಿಕೊಳ್ಳುವುದು ಅಥವಾ ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಳ್ಳುವುದು ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ಜೀವನ ಬಹಳ ನಿಸ್ತೇಜವಾಗಿದೆ, ಯಾವುದರಲ್ಲೂ ಆಸಕ್ತಿ ಇಲ್ಲ ಎಂಬಂತಾದರೆ ನೀವು ಯಾವುದಾದರೂ ಶಾಪಿಂಗ್ ಮಾಲ್ ಅಥವಾ ಗಿಜಿಗಿಜಿ ಇರುವ ಮಾರುಕಟ್ಟೆಗೆ ಭೇಟಿ ಕೊಡಿ. ಮನಸ್ಸಿನಲ್ಲಿ ಆಸಕ್ತಿ ಮೂಡುತ್ತದೆ. ನಿಮಗಿಷ್ಟವಾದ ಬಟ್ಟೆ ಹಾಕಿಕೊಳ್ಳಿ. ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನು ನೀವು ಅಲಂಕರಿಸಿಕೊಳ್ಳಿ. ನಿಮಗಿಷ್ಟವಾದ ಸೆಂಟ್ ಹಾಕಿಕೊಳ್ಳಿ. ನಿಮಗಿಷ್ಟದ ಒಂದು ಸಂತೋಷ ಭಾವನೆಯ ಹಾಡನ್ನು ಕೇಳಿ. ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉಲ್ಲಾಸ ಮೂಡುತ್ತದೆ. ನಾವು ಹೊಟ್ಟೆ ಉರಿದುಕೊಂಡರೆ ಆ ಉರಿ ನಮ್ಮನ್ನೇ ಸುಟ್ಟೀತು. ಆದ್ದರಿಂದ ಬೇರೆಯವರ ಬಗ್ಗೆ ಇರುವ ನೆಗೆಟಿವ್ ಭಾವನೆಗಳನ್ನು ತೆಗೆದುಹಾಕಿ ಪಾಸಿಟಿವ್ ಚಿಂತನೆಗಳನ್ನು ನಿಮ್ಮಲ್ಲಿ ಹೆಚ್ಚಿಸಿಕೊಳ್ಳಿ. ಎದ್ದ ತಕ್ಷಣ ಟಿವಿ ನೋಡುವುದು, ಪೇಪರ್ ನೋಡುವ ಚಟವನ್ನು ನಿಲ್ಲಿಸಿ. ಕೆಲವೊಮ್ಮೆ ನಿಮಗರಿವಿಲ್ಲದಂತೆ ನಿಮ್ಮ ಮನಸ್ಸಿನ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಬೀರಿಬಿಡುತ್ತದೆ. ಎದ್ದ ತಕ್ಷಣ ಸಮಾಜ ಎಷ್ಟು ಭ್ರಷ್ಟವಾಗಿದೆ, ಎಷ್ಟು ಕೆಟ್ಟದಾಗಿದೆ ಎಂಬ ಸುದ್ದಿಯನ್ನು ಗ್ರಹಿಸಿಕೊಂಡು ದಿನವನ್ನು ಆರಂಭಿಸಿದರೆ ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಉತ್ಸಾಹವಿರಲು ಹೇಗೆ ಸಾಧ್ಯ? ಬೆಳಗ್ಗೆ ಎದ್ದಾಕ್ಷಣ ಒಂದಷ್ಟು ವ್ಯಾಯಾಮ, ಮನೆಯಲ್ಲಿ ಮಕ್ಕಳಿದ್ದರೆ ಅವರೊಂದಿಗೆ ಆಟ, ದೇವರ ಧ್ಯಾನ, ಕೈತೋಟವಿದ್ದರೆ ಅಲ್ಲಿ ಕೆಲ ಹೊತ್ತು ಕಳೆಯುವುದು, ಇಂತಹ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಪೇಪರ್ ಮತ್ತು ಟಿವಿ ರಿಮೋಟ್ ನೀವು ಎದ್ದ 1-2 ಗಂಟೆಗಳ ನಂತರವೇ ನಿಮ್ಮ ಕೈ ಸೇರಲಿ. ಒಂದಿಷ್ಟು ಯೋಗವು ದೇಹಕ್ಕೆ ಒಳ್ಳೆಯದು, ಆದರೆ ಯೋಗಾಭ್ಯಾಸದಲ್ಲಿ ಪರಿಣಿತಿ ಹೊಂದಿರುವವರ ಕೈಯಲ್ಲೇ ಯೋಗ ಕಲಿಯಿರಿ. ಇಲ್ಲದಿದ್ದರೆ ಯೋಗ ನಿರುಪಯುಕ್ತ ಎಂದು ನೀವು ಹಳಿಯಲು ಶುರು ಮಾಡಿಬಿಡಬಹುದು. ಯೋಗದಲ್ಲಿ ಕೆಲವೊಂದು ಆಸನಗಳಿಂದ ದೈಹಿಕ ಶಕ್ತಿ ವೃದ್ಧಿಯಾಗುತ್ತದೆಂದು ತಿಳಿದವರು ಹೇಳುತ್ತಾರೆ. ಆ ಆಸನಗಳನ್ನು ತಜ್ಞರಿಂದಲೇ ಕಲಿಯಿರಿ. ಕುಡಿತದ ಅಭ್ಯಾಸವಿದ್ದರೆ
ಮಾರನೇ ದಿನ ಕೆಲಸಕ್ಕೆ ಹೋಗುವುದಿದ್ದರೆ ನೀವು ಹಿಂದಿನ ರಾತ್ರಿ ಮದ್ಯ ಸೇವಿಸಬೇಡಿ. ಮದ್ಯ ಸೇವನೆಯ ಮಾರನೆಯ ದಿನ ಹ್ಯಾಂಗ್ ಓವರ್ ಕಾರಣದಿಂದಾಗಿ ಕೆಲಸ ಹಾಳಾಗುವುದು ಮಾತ್ರವಲ್ಲದೆ ಕೆಲಸದೊಂದಿಗೆ ದಿನವಿಡೀ ಮಾನಸಿಕ ಖಿನ್ನತೆಯೂ ಏರ್ಪಡುತ್ತದೆ. ಇನ್ನು ಕೆಲವರಿಗೆ ಮದ್ಯ ಸೇವಿಸಿ ಮಲಗಿದರೆ ಮಧ್ಯರಾತ್ರಿ ಎಚ್ಚರವಾಗಿ ಬಿಡುತ್ತದೆ ಮತ್ತು ನಿದ್ದೆ ಬಾರದೆ ಮಾರನೇ ದಿನ ಕಣ್ಣು ಕೆಂಪು ಮಾಡಿಕೊಂಡು ದಿನವನ್ನು ಹಾಳು ಮಾಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಜೀವನದಲ್ಲಿ ವಿಪರೀತ ಕಷ್ಟಗಳಿದ್ದರೆ ನೀವು ಪಾಸಿಟಿವ್ ಆಗಿ ಯೋಚಿಸುವ ಕೆಲವು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಮಾತು ಮತ್ತು ನಡವಳಿಕೆ ನಿಮ್ಮ ಜೀವನದಲ್ಲಿ ಉತ್ಸಾಹ ಮೂಡಿಸುತ್ತದೆ. ರಾತ್ರಿಯೂಟದ ನಂತರ ಇಂಟರ್ನೆಟ್ ಉಪಯೋಗಿಸಬೇಡಿ. ಸುಗಮ ಸಂಗೀತವನ್ನು ಕೊಂಚ ಹೊತ್ತು ಆಲಿಸಿ ನಿದ್ದೆ ಮಾಡಿರಿ. ಮಾರನೇ ದಿವಸ ಉತ್ಸಾಹಭರಿತವಾಗಿ ನಿಮ್ಮ ದಿನಚರಿಯನ್ನು ಆರಂಭಿಸಬಹುದು. ನೀವು ಬೆಳಗ್ಗೆ ಕೆಲಸಕ್ಕಾಗಿ ಬೇಗ ಏಳಬೇಕಿದ್ದರೆ ರಾತ್ರಿ 9:30 ನಂತರ ಟಿವಿಯನ್ನು ವೀಕ್ಷಿಸಬೇಡಿ. ಹಾಗೆ ದೀರ್ಘಾವಧಿ ಫೋನ್ ಕರೆಯನ್ನು ಮಾಡಬೇಡಿ. ಕೆಲವರು ಹಾಸಿಗೆಯಲ್ಲೇ ಕಾಲು ಚಾಚಿ ಮೊಬೈಲ್ನಲ್ಲಿ ಮೆಸೇಜ್ ಮಾಡಲು ಆರಂಭಿಸಿಬಿಡುತ್ತಾರೆ. ಇದು ನಿದ್ದೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಮಾರನೇ ದಿನ ಅದರ ಪ್ರಭಾವ ತೋರಿಸಿಬಿಡುತ್ತದೆ. ನಿಮಗೆ ಅವಶ್ಯಕತೆ ಇರುವಷ್ಟು ನಿದ್ದೆ ಪಡೆಯಲು ಯಾರ ಮುಲಾಜು ಬೇಕಿಲ್ಲ. ಆದ್ದರಿಂದ ನಿದ್ದೆ ಭಂಗವಾಗದಂತೆ ನೋಡಿಕೊಳ್ಳಿ. ಹಾಗೆ ರಾತ್ರಿ ನಿದ್ದೆಯಲ್ಲಿ ಎಚ್ಚರವಾದರೆ 15 ನಿಮಿಷಗಳೊಳಗೆ ಪುನಃ ನಿದ್ದೆ ಬಾರದಿದ್ದರೆ ಎದ್ದು ಬಿಡಿ. ಲಘು ಬರಹದ ಪುಸ್ತಕ ಓದುವುದೋ ನಿಮ್ಮ ಮೊಬೈಲ್ನಲ್ಲಿ ಆಟ ಆಡುವುದೋ ಮಾಡಿ. ಆದರೆ ಖಂಡಿತವಾಗಿ ಮೆಸೇಜ್ ಮಾಡುವುದೋ ಟಿವಿ ನೋಡುವುದೋ ಮಾಡಬೇಡಿ ಮತ್ತು ಇಂಟರ್ನೆಟ್ ಬಳಸುವುದನ್ನು ಮಾಡಲೇಬೇಡಿ. ನಿದ್ದೆ ಬೇಗ ಬಂದುಬಿಡುತ್ತದೆ. ವಿಪರೀತ ವ್ಯಾಯಾಮ ಒಳ್ಳೆಯದಲ್ಲ. ವಿಪರೀತ ವ್ಯಾಯಾಮದಿಂದಲೂ ಆಯಾಸ ಮೂಡುತ್ತದೆ. ಅನೇಕ ತಜ್ಞರ ಪೈಕಿ ನಿರಾಸಕ್ತಿ ಮತ್ತು ನಿಶಕ್ತಿಯನ್ನುಂಟು ಮಾಡುವ ಕಾರಣಗಳು ಪ್ರಮುಖವಾಗಿ ಟಿವಿ, ಇಂಟರ್ನೆಟ್, ಮೊಬೈಲ್ ಫೋನ್, ಹಾಗೆ ನಿದ್ದೆ ಮತ್ತು ವ್ಯಾಯಾಮದ ಕೊರತೆ ಹಾಗೂ ಅಸಮರ್ಪಕ ಆಹಾರದ ಸೇವನೆ. ಈ ಮೇಲಿನ ಅಂಶಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೀವು ಬದಲಾವಣೆಯನ್ನು ತಂದುಕೊಂಡ ನಂತರವೂ ನಿಮ್ಮಲ್ಲಿ ನಿಶಕ್ತಿ ಮತ್ತು ನಿರುತ್ಸಾಹ ಮುಂದುವರೆದರೆ ಆಗ ನೀವು ಖಂಡಿತವಾಗಿ ಒಬ್ಬ ಪರಿಣಿತ ವೈದ್ಯರನ್ನು ಭೇಟಿ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ www.masterinhealth.com. ಕರೆ ಮಾಡಿ 9886464641.